ಪಲಾವ್ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುವಂತ ವಿಷಯವೇ. ಇದಕ್ಕೆ ಕೆಲವೆಲ್ಲ ಬಗೆಗಳು ಬೇಕಾದರೂ ಕೂಡ ಜಾಸ್ತಿ ತರಕಾರಿಗಳನ್ನೇ ಬಳಸಿ ಮಾಡುವ ಕಾರಣ ಇದು ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಹಾಗೆ ಇವತ್ತು ನಮ್ಮಲ್ಲಿ ಮಾಡುವಂತಹ ಒಂದು ಪಲಾವಿನ ರೆಸಿಪಿಯನ್ನು ನಾನು ಇವತ್ತು ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ಬೆದ್ರಡಿ, ವೆಲ್ಕಮ್ ಬ್ಯಾಕ್ ಟು ಭಟ್ ಆ್ಯಂಡ್ ಭಟ್ ಚಾನಲ್. ಪಲಾವಿಗೆ ತರಕಾರಿ ಅಂತೇಳಿ ನಾನೊಂದು ಸ್ವಲ್ಪ ಬೀನ್ಸ್, ಒಂದು ಕ್ಯಾರೆಟ್, ಒಂದು ಬಟಾಟೆ ಮತ್ತು ನೀರುಳ್ಳಿ, ಹಾಗೆ ಇದೆಲ್ಲ ಪೇಸ್ಟ್ ಮಾಡಲಿಕ್ಕೆ ಇರೋದು. ಒಂದು ಸಣ್ಣ ತುಂಡು ಶುಂಠಿ, ಎರಡು ನೀರುಳ್ಳಿ, ಒಂದು ಟೊಮೆಟೊ, ಎರಡು ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಮತ್ತು ಒಂದು ಹೂಕೋಸು ಅದು ಕೂಡ ತಗೊಂಡಿದ್ದೇನೆ. ಇದನ್ನು ಕೊರೆದು ಬಿಸಿ ನೀರಿಗೆ ಹಾಕಿಕೊಳ್ಬೇಕು. ಹಾಗೆ ಸ್ವಲ್ಪ ಬಟಾಣಿ ಕೂಡ ತಗೊಂಡಿದ್ದೇನೆ. ಬಟಾಣಿ ಒಳ್ಳೆ ನೆನೆಸಿಟ್ಟಂಥದ್ದು. ಇದಿಷ್ಟನ್ನು ಬೇಯಿಸ್ಲಿಕ್ಕಿರುವ ರೀತಿಯಲ್ಲಿ ಕೊರೆದುಕೊಳ್ತೇನೆ. ಹಾಗೆ ಬಾಕಿ ಉಳಿದದೆಲ್ಲ ಪೇಸ್ಟಿಗಿರುವಂಥದ್ದು ಅದನ್ನು ಪೇಸ್ಟ್ ಮಾಡಲಿಕ್ಕಿರುವ ರೀತಿಯಲ್ಲಿ ಕೊರೆದುಕೊಳ್ತೇನೆ. ನೋಡಿ, ಈಗ ಕ್ಯಾರೆಟ್ ಮತ್ತು ಬೀನ್ಸ್ ಕೊರೆದು ಒಟ್ಟಿಗೆ ಹಾಕಿದ್ದೇನೆ, ಈ ರೀತಿಯಾಗಿ ಹುರಿದುಕೊಂಡಿದ್ದೇನೆ. ಹಾಗೆ ಸ್ವಲ್ಪ ನೀರುಳ್ಳಿ ಇದು ಫ್ರೈ ಮಾಡಲಿಕ್ಕಿರೋದು. ಹಾಗೆ ಬಟಾಟೆಯನ್ನು ಕೊರೆದು ತಣ್ಣೀರಲ್ಲಿ ಹಾಕಿಟ್ಟಿದ್ದೇನೆ. ಹಾಗೆ ಈ ಹೂಕೋಸು ಇತ್ತಲ್ಲ ಅದನ್ನು ಬಿಸಿನೀರಲ್ಲಿ ಉಪ್ಪು ಹಾಕಿ ಕುದಿಸಿದಂಥ ಬಿಸಿನೀರು. ಹಾಗೆ ಟೊಮೆಟೊ, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ ಮತ್ತು ಹಸಿಮೆಣಸು, ಇದಿಷ್ಟನ್ನು ಪೇಸ್ಟಿಗಿರುವಂಥದ್ದು. ಇದನ್ನಿನ್ನೂ ಪೇಸ್ಟ್ ಮಾಡಿ ತರ್ತೇನೆ. ನೋಡಿ, ಈಗ ಪೇಸ್ಟನ್ನು ಈ ರೀತಿಯಾಗಿ ಮಾಡಿ ತಂದಿದ್ದೇನೆ. ಇನ್ನೀಗ ಎಂತ ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ಚಕ್ಕೆ ಮಸಾಲೆಗಳನ್ನೆಲ್ಲ ಹುಡಿ ಮಾಡಬೇಕು. ನೋಡಿ, ಮೂರು ತುಂಡು ಚಕ್ಕೆ ಮತ್ತು ಸ್ವಲ್ಪ ಲವಂಗ ಒಂದು 7-8 ಉಂಟು, ಹಾಗೆ ಒಂದು ಹೂ ಮತ್ತು ಸ್ವಲ್ಪ ಏಲಕ್ಕಿ ಮತ್ತು ಕಾಳುಮೆಣಸು ಮತ್ತೊಂದು ಪಲಾವು ಎಲೆ, ಇಷ್ಟನ್ನೊಂದು ಹುಡಿ ಮಾಡುವ. ಜಾಸ್ತಿ ಹುಡಿ ಆಗೋದು ಬೇಡ, ಸ್ವಲ್ಪ ಹುಡಿ ಆದರೆ ಸಾಕು. ಇದರಲ್ಲಿ ಪಲಾವು ಎಲೆ ಒಂದು ಮತ್ತೆ ಹಾಕುವ, ಬಾಕಿ ಇರೋದನ್ನೆಲ್ಲ ಕುಟ್ಟಿ ಹುಡಿ ಮಾಡುವ. ನೋಡಿ, ಈ ರೀತಿಯಾಗಿ ಆದರೆ ಸಾಕು, ಜಾಸ್ತಿ ಹುಡಿ ಎಲ್ಲ ಬೇಡ. ನೋಡಿ, ಇದು ಬಾಸುಮತಿ ಅಕ್ಕಿ 2.5 ಕಪ್ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ತಂದಿದ್ದೇನೆ. ಇನ್ನೀಗ ಇದೊಂದು 10 ನಿಮಿಷ ಇದು ನೀರಿನಲ್ಲಿ ಇರಲಿ, ಸ್ವಲ್ಪ ನೆನೀಲಿ. ಜಾಸ್ತಿ ನೀರು ಹಾಕೋದು ಬೇಡ, ಸ್ವಲ್ಪ ಮುಳುಗಿ ನಿಂತ್ಕೊಂಡಿದ್ರೆ ಆಯಿತು. ನೋಡಿ, ಪಲಾವಿಗೆ ಈಗ ಇನ್ನು ಇದನ್ನೆಲ್ಲ ನಮಗೆ ಹುರಿಲಿಕ್ಕುಂಟು. ಹುರಿಲಿಕ್ಕೆ ನಾನೊಂದು ಬಣ್ಣಲೆ ತಗೊಂಡಿದ್ದೇನೆ. ಇದನ್ನೀಗ ತುಪ್ಪದಲ್ಲಿ ಹುರಿಯಂಥದ್ದು. ಈ ಬಣ್ಣಲೆಗೆ ಒಂದು 3 ಚಮಚದಷ್ಟು ತುಪ್ಪ ಹಾಕಿಕೊಳ್ತಾ ಇದ್ದೇನೆ. ಈಗ ತುಪ್ಪ ಎಲ್ಲ ಕರಗಿತು. ಈಗ ನಾನು ಮೊದಲಿಗೆ ಗೇರು ಬೀಜ ಹಾಕ್ತಾ ಇದ್ದೇನೆ. ಗೇರು ಬೀಜವನ್ನು ಇನ್ನೀಗ ಚೆನ್ನಾಗಿ ಹುರಿಬೇಕು, ಸ್ವಲ್ಪ ಬಣ್ಣ ಚೇಂಜ್ ಆಗೋದ್ರವರೆಗೆ ಹುರಿಯುವ. ನೋಡಿ, ಈಗ ಗೇರು ಬೀಜದ ಬಣ್ಣ ಎಲ್ಲ ಚೇಂಜ್ ಆಯಿತು. ಇನ್ನೀಗ ಹುಡಿ ಮಾಡಿಟ್ಟ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಲವಂಗ ಮತ್ತು ಚಕ್ಕೆ ಎಲ್ಲ ಇದ್ದದ್ದು. ಒಟ್ಟಿಗೆ ಕೊಚ್ಚಿಟ್ಟಂತಹ 2 ನೀರುಳ್ಳಿ ಕೂಡ ಹಾಕ್ತಾ ಇದ್ದೇನೆ. ನೀರುಳ್ಳಿಯನ್ನು ಸ್ವಲ್ಪ ಬಾಡಿಸಬೇಕು. ನೋಡಿ, ಈಗ ನೀರುಳ್ಳಿ ಬಾಡಿತು. ಇನ್ನೀಗ ಕಡ್ದಿಟ್ಟಂತಹ ಮಸಾಲೆಯನ್ನು ಹಾಕ್ತೇನೆ. ಈಗ ಹಾಕಿದಂಥ ಪೇಸ್ಟ್ ಉಂಟಲ್ಲ, ಅದು ಸ್ವಲ್ಪ ಹಸಿವಾಸನೆ ಹೋಗಲುವರೆಗೆ ಸ್ವಲ್ಪ ಈ ರೀತಿಯಾಗಿ ಬಾಡಿಸಿಕೊಳ್ಬೇಕು. ನೋಡಿ, ಈಗ ಈ ಪೇಸ್ಟ್ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಡ್ರೈ ಆಯಿತು, ತುಪ್ಪ ಎಲ್ಲ ಇಲ್ಲ. ಈಗ ಈಗ ಉಳಿಸಿದಂಥ ತುಪ್ಪ ಉಂಟು, ಇನ್ನೊಂದು ಚಮಚ ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಈಗ ಕೊರೆದಿಟ್ಟಂತಹ ತರಕಾರಿಗಳನ್ನು ಹಾಕ್ತಾ ಇದ್ದೇನೆ. ಕ್ಯಾರೆಟ್, ಬೀನ್ಸು, ಬಟಾಣಿ ಮತ್ತು ಸ್ವಲ್ಪ ಹೂಕೋಸು ಇತ್ತಲ್ಲ ಅದನ್ನು ಕೂಡ ಹಾಕಿದ್ದೇನೆ. ಇದನ್ನೊಂದು 5 ನಿಮಿಷ ಹುರಿಯುವ. ಈ ಕ್ಯಾರೆಟ್, ಬೀನ್ಸ್, ಬಟಾಣಿ ಎಲ್ಲ ಹಾಕಿ ಒಂದು 3 ನಿಮಿಷ ಕಳೆದ ಕೂಡಲೇ ಈ ಕೊರೆದಿಟ್ಟಂತಹ ಬಟಾಟೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಬಟಾಟೆ ಬೇಗ ಮುದ್ದೆ ಆಗ್ತದೆ, ಅದಕ್ಕೆ ಸ್ವಲ್ಪ ಲೇಟ್ ಹಾಕಿದ್ದೆ. ತರಕಾರಿ ಎಲ್ಲ ಹಾಕಿ ಒಂದು 6-7 ನಿಮಿಷ ಇದನ್ನು ಸ್ವಲ್ಪ ಹೊತ್ತು ಹುರಿದಿದ್ದೇನೆ. ಹಾಗೆ ಇನ್ನೀಗ ಈ 2.5 ಕಪ್ ಅಕ್ಕಿ ತಗೊಂಡಿದ್ದೇವಲ್ಲ, ಅದಕ್ಕೆ ನಾನು 6 ಗ್ಲಾಸಿನಷ್ಟು ನೀರು ಹಾಕ್ತಾ ಇದ್ದೇನೆ. ಯಾವ ಕಪ್ಪಿನಲ್ಲಿ ನಾನು ಅಕ್ಕಿ ತಗೊಂಡಿದ್ದೇನೆ ಅದೇ ಕಪ್ಪಿನಲ್ಲಿ ನಾನು ನೀರನ್ನು ಕೂಡ ತಗೊಂಡದ್ದು. 1 ಕಪ್ ಅಕ್ಕಿಗೆ 2 ಕಪ್ ನೀರಿನ ಲೆಕ್ಕ. ಹಾಗೆ ಮತ್ತು ಒಂದು ಕಪ್ ನೀರನ್ನು ಜಾಸ್ತಿ ಹಾಕಿದ್ದೆ ಯಾಕೆ ಅಂತ ಹೇಳಿದರೆ ತರಕಾರಿ ಉಂಟು, ಆ ತರಕಾರಿ ಕೂಡ ಬೇಯಲಿಕ್ಕೆ ಬೇಕಾಗಿ 1 ಕಪ್ ಜಾಸ್ತಿ ನೀರು. ಇನ್ನೀಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿಕೊಳ್ತಾ ಇದ್ದೇನೆ, ಮತ್ತು ಉಪ್ಪು ಕಡಿಮೆ ಆದರೆ ಮತ್ತೆ ಬೇಕಾದರೂ ಸೇರಿಸಿಕೊಳ್ಬೋದು. ಇನ್ನಿದನ್ನು ನಾನು ಮುಚ್ಚಿಟ್ಟು ಸರಿಯಾಗಿ ಕುದಿಸ್ತೇನೆ. ನೋಡಿ, ಇದೀಗ ಚೆನ್ನಾಗಿ ಕುದೀತಾ ಉಂಟು. ಇನ್ನೀಗ ನಾವೀಗ ತೊಳೆದಿಟ್ಟ ಅಕ್ಕಿ ಉಂಟಲ್ಲ ಅದರ ನೀರನ್ನೆಲ್ಲ ಸರಿಯಾಗಿ ಸೋಸಿ ಈ ಅಕ್ಕಿಯನ್ನು ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಉಪ್ಪು ಕಡಿಮೆ ಉಂಟು ಅಂತ ಅನಿಸಿದರೆ ಇದಕ್ಕೆ ಈಗಲೇ ಹಾಕಿಕೊಳ್ಬೋದು. ಇನ್ನೀಗ ಇದನ್ನು ನಾವು ಸರಿಯಾಗಿ ಒಮ್ಮೆ ಮಗುಚಿ ಮತ್ತು ಮುಚ್ಚಿಟ್ಟು ಬೇಯಿಸೋದು. ನೋಡಿ, ಸರಿಯಾಗಿ ಮಗುಚಿದ್ದೇನೆ. ಇನ್ನೀಗ ಇದನ್ನು ಮುಚ್ಚಿಟ್ಟು ಬೇಯಿಸೋದು. ಹದ ಉರಿಯಲ್ಲಿಟ್ಟು ಮುಚ್ಚಿಟ್ಟು ಬೇಯಿಸಿದರೆ ಆಯಿತು. ಜಾಸ್ತಿ ದೊಡ್ಡ ಉರಿ ಬೇಡ, ನೀರು ಆರಿ ಹೋಗ್ತದೆ. ಈ ಪಲಾವಿನ ಎಲೆ ಒಂದು ಹಾಕಲಿಕ್ಕೆ ಬಿಟ್ಟಾಯಿತು, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಮುಚ್ಚಿಟ್ಟು ಬೇಯಲಿ. ನಡುವಲ್ಲಿ ಒಮ್ಮೆ 2 ಸಲ ಮಗುಚಿಕೊಳ್ಳುವ. ನೋಡಿ, ಒಳ್ಳೆ ಪರಿಮಳ ಬರ್ತಾ ಉಂಟು.
ಇದು ಸರಿಯಾಗಿ ಬೇಯಿಲಿ, ಮುಂಚಿಟ್ಟೆ ಬೇಯಿಸಿಕೊಳ್ಳುವ. ಆ ಹೊತ್ತಲ್ಲಿ ನಾವು ಈಗ ಇದಕ್ಕೆ ಕೂಡಲಿಕ್ಕಿರುವ ಕಚ್ಚಂಬಾರು ಮಾಡುವ. ಪಲಾವಿಗೆ ಕಚ್ಚಂಬಾರು ಇದ್ದರೆ ಒಳ್ಳೆಯದಾಗ್ತದೆ. ಕಚ್ಚಂಬರಿಗೆ ಒಂದು 4 ಟೊಮೆಟೊ, ಒಂದು ಮುಳ್ಳು ಸೌತೆ, ಒಂದು ನೀರುಳ್ಳಿ ಮತ್ತು 2 ಹಸಿಮೆಣಸು ತಗೊಂಡಿದ್ದೇನೆ. ಹಸಿಮೆಣಸು ಒಳ್ಳೆ ಖಾರ ಉಂಟು, ಹಾಗೆ 2 ತಗೊಂಡದ್ದು. ಇನ್ನೀಗ ಇದನ್ನು ಕೊಚ್ಚಿಕೊಳ್ಳುವ, ಡೆಗೊಡಿ 2 ಕೂಡ ತೆಗೆದುಕೊಳ್ಳುವ, ಇಲ್ಲದೆ ಸ್ವಲ್ಪ ಕಹಿ ಇದ್ದಿತ್ತು ಇದು. ಇನ್ನೀಗ ಇದನ್ನು ಚಿಕ್ಕಕ್ಕೆ ಕೊಚ್ಚಿಕೊಳ್ತೇನೆ. ನೋಡಿ, ಇದೀಗ ಸರಿಯಾಗಿ ಬೆಂದಿದೆ. ಇನ್ನೀಗ ಇದಕ್ಕೆ ಆಗ ಸ್ವಲ್ಪ ಉಳಿಸಿಟ್ಟಂತಹ ತುಪ್ಪವನ್ನು ಹಾಕಿಕೊಳ್ಬೇಕು. ಇನ್ನೀಗ ಇದನ್ನು ಒಮ್ಮೆ ಮಗುಚಿಕೊಂಡು ಮತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಬಿಗಿ ಸ್ವಲ್ಪ ತಣ್ಣದ ಮೇಲೆ ಸರಿ ಆಗ್ತದೆ. ನೋಡಿ, ಮೇಲೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಇನ್ನಿದು ಸಾಕು, ಇದನ್ನು ಇಳಿಸಿಡ್ತಾ ಇದ್ದೇನೆ. ಸರಿಯಾಗಿ ತಣ್ಣದ ಮೇಲೆ ಒಳ್ಳೆ ಉದುರು ಉದುರು ಆಗ್ತದೆ. ನೋಡಿ, ನಮಗೆ ಸಲಾಡಿ ಇರೋದೆಲ್ಲ ಕೊರ್ದಾಯಿತು, ಚಿಕ್ಕಕ್ಕೆ ಕೊಚ್ಚಿಕೊಂಡಿದ್ದೇನೆ. ಇನ್ನೀಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿಕೊಳ್ಳೋದು. ಪಲಾವಲ್ಲಿ ಸೊಪ್ಪು ಇರ್ತದೆ, ಇದು ಬೇಕಾದಷ್ಟು ಹಾಕಿಕೊಂಡ್ರೆ ಆಯಿತು. ಇದಕ್ಕೆ ಇನ್ನೊಂದು 4-5 ಗ್ಲಾಸ್ನಷ್ಟು ದಪ್ಪ ಮಜ್ಜಿಗೆ ಹಾಕಿಕೊಳ್ತಾ ಇದ್ದೇನೆ. ಮೊಸರಿದ್ದರೆ ಮೊಸರು ಕೂಡ ಹಾಕಿಕೊಳ್ಬೋದು. ಇನ್ನಿದನ್ನು ಒಮ್ಮೆ ಬೆರೆಸಿಕೊಳ್ಳುವ. ಮೊಸರು ಹಾಕಿದ ಮೇಲೆ ಸ್ವಲ್ಪ ತರಕಾರಿ ಕೂಡ ನೀರು ಬಿಡ್ತದೆ, ಉಪ್ಪು ಮತ್ತು ಮೊಸರು ಸೇರಿದಾಗ. ಇದನ್ನೊಮ್ಮೆ ಚೆನ್ನಾಗಿ ಬೆರೆಸಿಕೊಂಡ್ರೆ ಆಯಿತು. ಮತ್ತು ಕೊಚ್ಚಿಟ್ಟಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಂಟು, ಅದನ್ನು ಕೂಡ ಹಾಕಿಕೊಳ್ಳುವ. ನೋಡಿ, ರುಚಿ ರುಚಿಯಾದ ಪಲಾವ್ ಮತ್ತು ಕಚ್ಚಂಬರು ರೆಡಿಯಾಗಿದೆ. ಪಲಾವಿನೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದರೆ ಸಲಾಡ್. ಇವತ್ತು ಈ 2 ರೆಸಿಪಿಗಳನ್ನು ಕೂಡ ನಾನು ನಿಮಗೆ ಮಾಡಿ ತರಿಸಿದ್ದೇನೆ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಬಟನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಮಸ್ಕಾರ.